ಪೆನ್ಡ್ರೈವ್ ಪ್ರಕರಣದಲ್ಲಿ ನಿನ್ನೆ ಆಡಿಯೋ ಬಿಡುಗಡೆ ಆಗಿದೆ ಸರ್, ಈಗ ಕುಮಾರಸ್ವಾಮಿ ಅವರು ಸಸ್ಪೆಕ್ಟ್ ಮಾಡಿದ್ದಾರೆ, ನೇರವಾಗಿ ನಿಮ್ಮ ವಿಚಾರವನ್ನು ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ, ಸಿಡಿ ಶಿವು ಅನ್ನುವಂತ ರೀತಿಯಲ್ಲೆಲ್ಲ ಹೇಳಿಕೆಗಳನ್ನ ರಾಜಕೀಯವನ್ನ ಡಿ ಕೆ ಶಿವಕುಮಾರ್ ಅವ್ರು ಮಾಡಬೇಕು, ಸರ್ಕಾರ ರೆಡಿಯಾಗಿದೆ ಅಂತ ಹೇಳಿದ್ರು. ಅದಕ್ಕೂ ಯಾವ ತರದ ಸಂಬಂಧ ಇಲ್ಲ. ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದ್ರೆ, ನನ್ನ ಹೆಸರನ್ನ ಪ್ರಸ್ತಾವ ಮಾಡಿಲ್ಲ ಅಂದ್ರೆ ಅವ್ರಿಗೆ ಯಾರು ಇದ್ರೆ ತರುದಿಲ್ಲ. ನೀವು ಕೂಡ ಮಾಧ್ಯಮದವರು, ನೀವು ಕೂಡ ನಿಮ್ಮ ಎಥಿಕಲ್ ವ್ಯಾಲ್ಯೂ ಇಟ್ಟು ನೀವು ಕೂಡ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ಅವಶ್ಯಕತೆ ಇಲ್ಲ, ನಾನು ಯಾವ್ದು ಸಂದರ್ಭದಲ್ಲಿ ನಮ್ಮ ಒಂದು ಸಂಬಂಧ ಇಲ್ಲ. ಅವ್ರು ಹೇಳಿದ್ದಾರೆ ಕುಟ್ಟಿದ್ದವ್ರು ನೀರು ಕುಡಿಬೇಕು, ಕಾನೂನು ಇದೆ, ಕಾನೂನು ಮತ್ತೆ ಅವ್ರೇನು ಬೇಕು ಹೇಳ್ಕೊಳ್ಳಿ. ನನಗೆ ಸುದ್ದಿ ಇಲ್ಲ. ಸರ್ಕಾರ ರೆಡಿ ಇದೆ ಮಟ್ಟ ಹಾಕೋದಕ್ಕೆ ಅಂತ ಹೇಳಿದ್ರು. ನಾನು ಯಾರು ಮಾತಾಡಿಲ್ಲ, ಯಾರಿಗೂ ನಾನು ಚಿಪಿಎ ಕೊಟ್ಟಿಲ್ಲ. ನಾನು ಒಬ್ಬ ರಾಜಕಾರಣಿ, ನನ್ನ ನೂರಾರು ಜನ ಬಿಜೆಪಿಯವ್ರು ಬರ್ತಾರೆ, ತರದವ್ರು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ನಮ್ಮ ಪಾರ್ಟಿಯವ್ರು ಬರ್ತಾರೆ, ಆಫೀಸರ್ಸ್ ಬರ್ತಾರೆ. ಬಂದೇನು ನಾವು ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಟೈಮ್ ಕೇಳ್ತಾರೆ, ಬರಬೇಕು ಭೇಟಿ ಮಾಡಬೇಕು ಅಂತ. ಅವರು ಬಿಜೆಪಿಯವರೇ ಬಂದ ಅಂತ ಬಂದು ಭೇಟಿ ಮಾಡಬೇಕು ಅಂತ ಟೈಮ್ ಕೇಳಿದ್ರು. ನಾನು ಟೈಮ್ ಕೊಡಲಿಲ್ಲ, ಬಂದರು ಒಂದು ನಿಮಿಷ ಯಾರು ಅರ್ಧ ನಿಮಿಷನೂ ನಾನು ಮಾತಾಡ್ತೀನಿ. ನನಗೂ ಪ್ರಜ್ಞೆ ಇದೆ, ನನಗೂ ರಾಜಕೀಯ ಪ್ರಜ್ಞೆ ಇದೆ, ವ್ಯವಹಾರ ಪ್ರಜ್ಞೆ ಇದೆ, ಸೀರಿಯಸ್ನೆಸ್ ಕೂಡ ನನ್ನ ಪ್ರಜ್ಞೆ. ಸಾರಿ ಪರಿಸ್ಥಿತಿ ನಂಗೆ ಅಯ್ಯೋ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ನಾನು ಅವತ್ತು ಹೇಳಿದೀನಿ, ಇವತ್ತು ಹೇಳಿದೀನಿ. ಫೋನ್ ಟ್ಯಾಪ್ ಹೇಳ್ತೀನಿ, ಫೋನ್ ಟ್ಯಾಪ್ ಆರೋಪ ಮಾಡಿದೆ ಸರ್. ಕುಮಾರಸ್ವಾಮಿ ರೇವಣ್ಣ ಅವ್ರ ಫೋನ್ ನ ರಾಜ್ಯ ಸರ್ಕಾರ ಟ್ಯಾಪ್ ಮಾಡ್ತಾ ಇದೆ. ಯಾರು ಅಂತ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗಿಲ್ಲ. ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಇಲ್ಲ ಅವರೆಲ್ಲ ಯುದ್ಧ ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡಬೇಕು? ಸುಳ್ಳು ಸುಳ್ಳು ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾರೆ.